ಸ್ನೇಹಿತರೆ ಅರ್ಧ ಶತಮಾನದಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ರಾಜಕೀಯ ಏಳಿಗೆ ಆಯಿತು ಮತ್ತು ಬೀಳ್ತು ಇವೆಲ್ಲವನ್ನು ಹಲವಾರು ಮಂದಿ ಮಾತನಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಇವತ್ತು ನಿಮ್ಮೆದುರಿಗೆ ಬಹಳ ವಿಶಿಷ್ಟವಾದ ಒಂದು ವ್ಯಕ್ತಿ ಕುಳಿತಿದ್ದಾರೆ ಬೆಂಗಳೂರಿಗರದ್ದು ಬೆಂಗಳೂರಿಗರಿಗೆ ಬಹಳ ಪರಿಚಿತ ಮುಖ ಮತ್ತು ಹೆಸರು ಆರ್ ವಿ ಹರೀಶ್ ನಾನು ಅವ್ರ ಬಗ್ಗೆ ಏನಾದರೂ ಹೇಳಿದ್ರೆ ನೀವು ಮುಖಸ್ಥಿತಿ ಅನ್ಕೋ ಮುಖಸ್ಥಿತಿ ಅಂತ ಅಂದ್ಕೊಳ್ಬಹುದು ಆದರೂ ನಾನು ಹೇಳಲೇಬೇಕು ಕರ್ನಾಟಕ ಕಂಡ ಅತ್ಯಂತ ಸಂಭಾವಿತ ರಾಜಕಾರಣಿ ಅವ್ರನ್ನ ನಾನು ಸುಮಾರು ಎಂಬತ್ತೈದರಿಂದ ಬಲ್ಲೆ ತೀರಾ ಒಡನಾಟ ಇರಲಿಲ್ಲ ಅವರಿಗೆ ಭೂಗತ ಜಗತ್ತು ಕೂಡ ಅಂದಿನಿಂದ ಹಿಂದಿನವರ್ಗಿದ್ರು ಎಲ್ಲರ ಸಂಪರ್ಕ ಆಗಿದ್ರು ಒಬ್ಬರನ್ನು ಯಾವುದಲ್ಲೂ ಬಳಸ್ಕೊಳ್ಲಿಲ್ಲ ಮತ್ತು ರಾಜಕೀಯಕ್ಕೆ ಕನಸುಗಳನ್ನ ಇಟ್ಕೊಂಡು ಬಂದವರು ಅಧಿಕಾರದ ಕನಸಲ್ಲ ಸಂಪತ್ತಿನ ಕನಸಲ್ಲ ಹೋರಾಟದ ಕನಸು ವಿದ್ಯಾರ್ಥಿ ದೆಸೆಯಲ್ಲಿ ಅವರು ಮಾಡಿದ ಹೋರಾಟ ಅವರನ್ನು ಎಷ್ಟೆಷ್ಟು ಪಾತಾಳಕ್ಕೆ ದುಡಿತು ಎಷ್ಟೆಷ್ಟು ಸಂಕಟಕ್ಕೆ ದುಡಿತು ಎಷ್ಟೆಷ್ಟು ನಗುವಿಗೆ ದುಡ್ತು ಮತ್ತು ಎಂತಹ ಕಾರ್ಪಣ್ಯಗಳಿಗೆ ದುಡ್ಡುತು ಅಂದರೆ ಬೇರೆ ಯಾರಾದರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ ಇಲ್ಲ ಹುಚ್ಚರಾಗ್ತಿದ್ರು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಸುಳ್ಳು ಕೊಲೆ ಕೇಸ್ನಲ್ಲಿ ನಮ್ಮ ಎದುರಿಗೆ ಫಿಟ್ ಮಾಡ ಫಿಟ್ ಮಾಡಿದ್ದಾರೆ ಅವ್ರನ್ನ ನಮ್ಮ ಕಣ್ಣೆದುರಿಗೆ ನಾವು ಕೊತ್ವಾಲ್ ರಾಮಚಂದ್ರ ಮೊದಲ ಕೇಸ್ನಲ್ಲಿದ್ದಾಗ ದಿವಾಕರ ಹೆಗಡೆ ಅನ್ನೋ ಒಬ್ಬ ವ್ಯಕ್ತಿಯ ಕೊಲೆ ಆಗ್ತದೆ ಒಬ್ಬ ವಿದ್ಯಾರ್ಥಿ ನಾಯಕ ಅಂತ ಹೇಳ್ಕೊಳ್ತಿದ್ದ ಒಬ್ಬ ವ್ಯಕ್ತಿಯ ಹತ್ಯೆ ಆಗುತ್ತೆ ಆ ಹತ್ಯೆ ಆದಾಗ ಅಲ್ಲಿ ಕನಸಿನಲ್ಲೂ ಗೊತ್ತಿಲ್ಲ ಆ ಥರ ಹತ್ಯೆ ಆಗುತ್ತೆ ಅಂತ ಆ ಸಂಚಿನಲ್ಲಿರಲಿ ಕನಸಿನಲ್ಲೂ ಗೊತ್ತಿಲ್ಲ ಆದರೂ ಇವರಿದ್ದರು ಹೊಡೆದ್ರು ಅಂತ ಹೇಳಿ ಅವ್ರನ್ನ ಫಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನನಗೆ ಪರಿಚಿತರ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ ಅವರಿಗೆ ಜಯರಾಜ್ ಬಗ್ಗೆ ಭಾಳ ಸಿಟ್ಟಿರುತ್ತೆ ಜಯರಾಜ್ ಕೂಡ ಪೊಲೀಸ್ ವಿರುದ್ಧ ಬಹಳ ಮಾತನಾಡೋದು ಅವರ ಗರೀಬಿ ಬರೆಯೋದು ಎಲ್ಲ ಮಾಡ್ತಿರ್ತಾರೆ ಆಗ ಹರೀಶ್ ವಿಷಯ ಹೇಳ್ತಾರೆ ನಾನು ಹರೀಶ್ ಅವ್ರನ್ನ ಎಲ್ಲಿ ಹೆಸರು ನೋಡಿದ್ದೆ ಆಗ ಹಾಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಹರೀಶ್ ಆ ಕೇಸ್ನಲ್ಲಿ ಇರಲಿಲ್ಲ ಅಂತ ನಮ್ಗೆ ಗೊತ್ತಿತ್ತು ಶ್ರೀಧರ್ ಆದರೆ ಬಿಟ್ಟು ಅವನ್ನ ಯಾಕೆ ಬಿಡಲಿಲ್ಲ ಹೇಳಿ ಅವನ್ನ ಆ ಕಾರ್ ನಾವು ಯಾರನ್ನೇ ಯಾರನ್ನೇ ಒಬ್ಬ ಇವನ್ನ ನಮಗೆ ಗೊತ್ತಿರೋದಿಲ್ಲ ಅಪರಾಧಿ ಯಾರು ನಿರಪರಾಧಿ ಯಾರು ಅಂತ ಒಬ್ಬ ನಿರಪರಾಧಿಯನ್ನ ಪ್ರಶ್ನೆ ಮಾಡಕ್ಕೆ ಕರ್ಕೊಂಡ್ಬಂದ್ರೆ ಸ್ಟೇಷನ್ ಮುಂದೆ ಬಂದು ಮೆರವಣಿಗೆ ಮಾಡ್ತಿದ್ದ ಮುಷ್ಕರ ಮಾಡ್ತಿದ್ದ ಆತ ಇಲ್ಲೂ ಕೆಟ್ಟ ಆತ ಒಂದೇ ಒಂದು ಕೃತ್ಯದಲ್ಲಿ ತೊಡಗಿರಲಿಲ್ಲ ಎಲ್ಲ ನಮ್ಗೆ ಗೊತ್ತಿದ್ದು ಸಹ ನಮ್ಮ ಹರಲಂಕರ್ ಆ ಟೈಮ್ನಲ್ಲಿ ಹಲಂಕರ್ ಅವರು ದೊಡ್ಡ ಹೆಸರು ಕಮಿಷನರ್ ಆಫ್ ಪೊಲೀಸ್ ಸಾಕಷ್ಟು ದೊಡ್ಡ ಹೆಸರು ಅವರ ವಿರುದ್ಧ ಇವರು ನಾಲ್ಕು ಸಾರಿ ಮೆರವಣಿಗೆ ಮಾಡ್ತಾರೆ ಮುಷ್ಕರ ಮಾಡ್ತಾರೆ ಮತ್ತು ಹೇಳಿದರೂ ಕೇಳೋದಿಲ್ಲ ಅತ್ಯಂತ ಸಂಭಾವಿತವಾಗಿರೋ ಈ ವ್ಯಕ್ತಿ ಮುಷ್ಕರದ ವಿಷಯದಲ್ಲಿ ಬಂದಾಗ ಹೋರಾಟದ ವಿಷಯದಲ್ಲಿ ಬಂದಾಗ ಎಷ್ಟು ಎತ್ತರಕ್ಕೆ ಹೋಗ್ಬಿಡೋ ಅಷ್ಟು ಎತ್ತರಕ್ಕೆ ಹೋಗ್ಬಿಡ್ತಿದ್ರು ಹಾಳು ಕಿಳಿತಿದ್ರು ತೀವ್ರವಾಗ್ತಿದ್ರು ಅದನ್ನು ಸಹಿಸೋಕಾಗಿರೋದಿಲ್ಲ ಆ ದಿವಾಕರ ಹೆಗ್ಡೆ ಕೇಸಾದಾಗ ಒಂದು ಮಾತು ಹೇಳ್ತಾ ಹಲರಂಕರ್ ಯಾರಿಗೆ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಹೇಗಾದರೂ ಮಾಡಿ ಆ ಹರೀಶನ್ನ ಒಳಗಡೆ ತಳ್ಳಿ ಅಂತೇಳಿ ನಿಮಗೆ ಆಶ್ಚರ್ಯ ಆಗಬಹುದು ನಿಮಗಿರಲಿ ನಾವೇ ದಂಗಾಗ್ಬಿಟ್ಟಿದ್ವಿ ಇವರನ್ನ ಅರೆಸ್ಟ್ ಮಾಡಿದಾಗ ಇವರ ಪರವಾಗಿ ಬಂದು ಮಾತನಾಡೋದು ಯಾರು ಸ್ಟೇಷನ್ನಲ್ಲಿ ಅಂತ ಹೇಳಿದ್ರೆ ಆಗಿನ ಅತ್ಯಂತ ಪ್ರಬಲ ನಾಯಕ ಆಗಿದ್ದು ಜನತಾದಳ ಗೌರ್ಮೆಂಟ್ ರಾಮಕೃಷ್ಣ ಹೆಗ್ಡೆ ಗ್ರೇಟ್ ರಾಮಕೃಷ್ಣ ಹೆಗ್ಡೆ ಸಿ ಎಮ್ ಯಾಕೆಂದ್ರೆ ಆ ವ್ಯಕ್ತಿಯ ತೂಕ ಮೌಲ್ಯಾಧಾರಿತ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಅಂತಹ ವ್ಯಕ್ತಿಯ ಅತ್ಯಂತ ನಿಕಟ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರ ಸಂಪರ್ಕದಲ್ಲಿರೋ ನಿಕಟ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿದ್ದಾರೆ ಅಂದಾಗ ನೇರವಾಗಿ ಜೀವರಾಜ ಸ್ಟೇಷನ್ ಬರ್ತಾರೆ ಆದ್ರೆ ಇವ್ರನ್ನ ತೋರಿಸೋದೇ ಇಲ್ಲ ಎಲ್ಲ ಬರೀ ಮೆಟಡೋರು ಅಥವಾ ಔಟ್ಪೋಸ್ಟ್ಗಳಲ್ಲಿ ಇಟ್ಬಿಟ್ಟಿರ್ತಾರೆ ಅವರಿಲ್ಲ ನನ್ನ ಜೊತೆ ಇದ್ದರಪ್ಪ ಅಂತ ಅವ್ರು ಹೇಳಿದ್ರು ಕೇಳೋದಿಲ್ಲ ಕಡೆಗೆ ಕೋರ್ಟ್ನಲ್ಲಿ ಅವರ ಇವರ ಪರವಾಗಿ ಅವರು ಅಫಿಡವಿಟ್ ಹಾಕ್ತಾರೆ ಆಗ ಮಾಡೋ ಕೆಲಸ ಆಗಿ ಅಂದರೆ ಅದರಲ್ಲಿ ಒನ್ ಅಂತ ಇದ್ದಿದ್ದು ಮುಖ್ಯ ಆರೋಪಿ ಆಗಿದ್ದು ತಂಬು ಅಂತ ಹೇಳಿ ಪಾತ್ರ ಸಾರಕ್ಕೆ ಅಲ್ಲಿ ಹಸ್ ತಂಬು ಅಂತ ನಮಗೆಲ್ಲ ಗೊತ್ತಿರೋ ಹುಡುಗ ಆ ಹುಡುಗನ ಕೈಯಲ್ಲಿ ಹೇಳುತ್ತಾರೆ ಆ ಹುಡುಗನ ನಮಗೆ ಗೊತ್ತಿಲ್ಲ ನಾವು ಹುಡುಗ ಹೇಳಿದ್ದಾನೆ ನನಗೆ ಡಿ ಸಿ ಪಿಯಿಂದ ಹಿಡಿದು ಎಲ್ಲರೂ ಹೊಡೆದು ಆಮೇಲೆ ಅಗ ಹಗ ಹಾಕಿ ಏರೋಪ್ಲೇನ್ ಹಾಕಿ ಹರೀಶ್ ಹೆಸ್ರು ಹೇಳಬೇಕು ಅಂದಾಗ ನಾನು ಏನು ಮಾಡಬೇಕಾಗಿತ್ತು ಸರ್ ನಿಮ್ಮ ಹೆಸರು ಹೇಳಿದ್ರು ಹೇಳ್ತಿದ್ದೆ ಇಂದಿರಾ ಗಾಂಧಿ ವಿಷಯದಲ್ಲಿ ಮದುವೆ ಮಾಡಿದ್ದೇನಪ್ಪ ಅಂದರೂ ನಾನು ಹೆಸರು ಅಂತಿದ್ದೆ ಅಷ್ಟು ನಿಮಿಷ ಕೊಟ್ಟರು ನಾನು ಹರೀಶ್ ಹೆಸರು ನಿಲ್ಸ್ದಾಗ ನೀವು ಬಂದಿದ್ರಲ್ಲ ನನಗೆ ಮಚ್ಚಿಕೊಟ್ರಲ್ಲ ನೀವು ಇದ್ರಲ್ಲ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿದ್ರಲ್ಲ ಅಂತ ಹೇಳಿ ಹೇಳಿದ್ರು ಅದಾದ ನಂತರ ಕೂಡ ಜನಾಂಗರಾಗಿ ಅಷ್ಟೇ ಆಗಿದ್ರು ಆದರೆ ರಾಜಕೀಯದಲ್ಲಿ ಜೀವರಾಜ್ ಅಳ್ವ ಇವರೆಲ್ಲ ಇದ್ದಾರಲ್ಲ ನಮ್ಮ ಡಿ ಕೆ ಶಿವಕುಮಾರು ಇವರು ಇವರೆಲ್ಲ ಇವರ ಕೈ ಕೆಳಗೆ ಬೆಳೆದವರು ಅಷ್ಟ ಆಶ್ಚರ್ಯ ಆಗ್ಬೋದು ನಿಮಗೆ ಇವರ ಕೈ ಕೆಳಗೆ ಬೆಳೆದದ್ದು ಅದನ್ನೇನು ನಮಗೆ ಹರೀಶ್ ಹೇಳಿಲ್ಲ ಒಂದು ಸಾರಿ ಡಿ ಕೆ ಶಿವಕುಮಾರೇ ಭಾಳ ಸಾರಿ ಅವ್ರಿಗೆ ಮಾತಾಡ್ತವ್ರು ಹೇಳ್ತಾರೆ ನಮಗೆಲ್ಲ ಗುರು ಆ ವ್ಯಕ್ತಿ ಹೇಳಿ ಅಂಥವರೆಲ್ಲ ಬೆಳೆದ್ರು ಇವತ್ತಿನ ಘಟಾನುಘಟಿಗಳಿದಾರಲ್ಲ ಆರ್ ಕುಮಾರಸ್ವಾಮಿ ಇರಬಹುದು ಡಿ ಕೆ ಶಿವಕುಮಾರ್ ಇರಬಹುದು ಅಥವಾ ಬಿ ಕೆ ಹರಿಪ್ರಸಾದ್ ಇರಬಹುದು ಇವರೆಲ್ಲರೂ ಕೂಡ ಆರ್ ವಿ ಹರೀಶ್ ಅಂದರೆ ನಮ್ಮ ಹಂತ ನಮ್ಮ ಹಂತದಲ್ಲಿ ಇರಬೇಕಾಗಿದ್ದ ಒಬ್ಬ ಮುಖಂಡ ಅಂತಲೇ ಹೇಳ್ತಾರೆ ಆದರೆ ಇವರೆಂದಿಗೂ ದುಡ್ಡಿರಲಿಲ್ಲ ಕೈನಲ್ಲಿ ಸೂಟ್ ಕೇಸ್ಗಳಿರಲಿಲ್ಲ ಮತ್ತು ಜಾತಿ ಬೆಂಬಲ ಇರಲಿಲ್ಲ ಹಿಂದುಳಿದವರು ಕನಸು ಮತ್ತು ಹೋರಾಟ ಮಾತ್ರ ಇತ್ತು ಮತ್ತು ರಾಜಕಾರಣಿಗಳಿಗಿರೋ ಯಾವ ಚಟನೂ ಇರಲಿಲ್ಲ ಕೊಡ್ತಾ ಆಗಲಿ ಅಥವಾ ಡ್ಯಾನ್ಸ್ ಬಾರ್ಗಳಿಗೆ ಹೋಗೋದಾಗಲಿ ಎಂದಿಗೂ ಇರಲಿಲ್ಲ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಸಂಭವಿಸ್ತಾ ಬೆಳೆದ್ರು ಆದರೆ ಇವರಲ್ಲಿ ಮತ್ತೊಂದು ವಿಶಿಷ್ಟತೆ ಏನು ಅಂದರೆ ಇವರು ಆಗ ಕಾಂಗ್ರೆಸ್ನಲ್ಲಿ ಇರೋ ಎಲ್ಲ ಘಟಾನುಘಟಗಳ ಜೊತೆ ಸಂಪರ್ಕ ಇತ್ತು ದಳದಲ್ಲಿ ದೊಡ್ಡ ಹೆಸರಾಗಿತ್ತು ಇವ್ರದೇನೆ ಜೀವರಾಜ್ ಆಳ್ವ ಬದುಕಿದ್ದಾಗ ಜೀವರಾಜ್ ಆಳ್ವ ಅವರಷ್ಟೇ ಹೆಸರಾಗಿತ್ತು ಅವರ ಎತ್ತರದಲ್ಲೇ ಇತ್ತು ಅದೇ ರೀತಿ ಬಿ ಜೆ ಕೂಡ ಎಲ್ಲರ ಸಂಪರ್ಕದಲ್ಲಿದ್ದರು ಮತ್ತು ಅಲ್ಲೂ ಕೆಲವು ಕಾಲ ಇದ್ರು ಯಾಕೆ ನಾನು ಹೇಳಿದಾಗೆ ಹಣ ಮತ್ತು ಜಾತಿ ಬೆಂಬಲ ಇಲ್ಲದ ಕಾರಣಕ್ಕೋಸ್ಕರ ರಾಜಕೀಯದಲ್ಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಸಂಪರ್ಕ ಇಟ್ಕೊಂಡಿದ್ರು ಅವರು ಒಂದು ದೊಡ್ಡ ಕಣಜ ಏನೋ ಈ ರಾಜಕೀಯ ರಂಗದ ಮಾಹಿತಿಗಳು ಜ್ಞಾನ ತಿಳುವಳಿಕೆ ಇದೆಯಲ್ಲ ಅದರ ಎಲ್ಲ ದೊಡ್ಡ ಕಣಜ ಮತ್ತು ಖನಿಜವೂ ಹೋದರು ಈಗ ನಾನು ನಿಮ್ಗೆ ಹೇಳಿದ್ದೀನಿ ಅವರು ಬಹಳಷ್ಟು ಆಸಕ್ತಿ ವಿಷಯಗಳನ್ನ ಮಾತಾಡ್ತಾರೆ ಮತ್ತು ಹೇಯ ಕನಸುಗಳು ಕಾಮರಿ ಹೋಯ್ತು ಕರಗಿ ಹೋಯಿತು ಇವತ್ತೆಷ್ಟು ಹೋಗಿದೆ ನಾವು ಅದೇ ಮಾತಾಡ್ತಾ ಇರ್ತೀವಿ ನಾವು ಅದನ್ನು ಮಾತಾಡಿದಾಗೆ ಅದೇ ಹೇಳ್ತಿದ್ರು ಅವರು ನಾವಿಂತಹ ಕನಸಿಟ್ಕೊಂಡಿದ್ವಿ ಟಿ ಆರ್ ಶಾಮಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ರು ಒಂದು ದಿನ ಕೂಡ ಒಂದು ರೂಪಾಯಿ ಖರ್ಚು ಮಾಡಿರಿಲ್ಲ ಸತತವಾಗಿ ಗೆಲ್ತಿದ್ರು ಬಸವನಗುಡಿನಲ್ಲಿ ಈ ಒಟ್ಟು ಅವ್ರು ಬರೋಕ್ಕಾಗತ್ತಾ ಅಂಥವ್ರೊಬ್ರು ಬರೋಕ್ಕೆ ಸಾಧ್ಯನಾ ಸಾಧ್ಯನ ಶಾಂತವೇರಿ ಗೋಪಾಲ್ ಅವರ ಹತ್ರ ಮತ್ತೊಬ್ಬರು ಬರೋದಕ್ಕೆ ಜನಗಳಕ್ಕೆ ಜನಗಳೇ ದುಡ್ಡು ಹಾಕಿ ಗೆಲ್ಸೋದಕ್ಕೆ ಸಾಧ್ಯನ ಎಲ್ಲಿಗೆ ಇಳಿದುಬಿಟ್ತು ಸಿಸ್ಟಮ್ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅನ್ನೋದು ಯಾವ ಅಧಃ ಪತ್ರ ತಲುಪಿದೆ ಗೊತ್ತು ಜಾತಿ ಕುಟುಂಬಗಳು ಮತ್ತು ಹಣ ನೀವು ಬಿಟ್ಟು ಬೇರೆ ಏನೂ ಇಲ್ಲ ಇವತ್ತು ಇದರಲ್ಲಿ ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ ನಾವು ತಿಳ್ಕೊಳ್ಳೋದು ತುಂಬ ಇದೆ ಇವರಿಂದ ಹರೀಶ್ ನಾನು ಮದುವೆಗೆ ಸಣ್ಣ ವಯಸ್ಸಿನಲ್ಲಿ ರಾಜಕೀಯದ ಆಸಕ್ತಿ ನಿಮ್ಗೆ ಯಾಕೆ ಬಂತು ನನಗೆ ಚಿಕ್ಕ ವಯಸ್ಸಿನಿಂದಲೂ ನಾನು ವಿದ್ಯಾರ್ಥಿ ನಾಯಕನಾಗಬೇಕು ಏನೋ ಈ ಸಮಾಜಕ್ಕೆ ಒಂದು ಹೋರಾಟ ಮಾಡಬೇಕು ಅನ್ನೋದು ಹೇಗೆ ನಾನು ಚಿನ್ನ ಸಣ್ಣವನ್ನಿದ್ದಾಗಲಿಂದಲೂ ಇತ್ತು ನಾನು ಭಾಳಷ್ಟು ಎಸ್ 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 ಸಿಲಿ ಹೋದಾಗ ಭಾಳಷ್ಟು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿ ಭಾಳಷ್ಟು ಬಾರಿ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ ಯಾವ್ತಾ ಇದ್ದೀನಿ ನಾನು ರಾಜಾಜಿನಗರ ಪೇರೆಂಟ್ಸ್ ಅಸೋಸಿಯೇಷನ್ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೆ ಹೌದು ನಾನು ನಮ್ಮ ಮನೇಲಿ ಎಲ್ಲರೂ ಹುಟ್ಟು ಬೆಳೆದಿದ್ದು ಕೆ ಸಿ ಜನರಲ್ ಆಸ್ಪಿಟ್ಲೇ ಹುಟ್ಟಿದ್ದು ನಾವೆಲ್ಲ ಬೆಳೆದಿದ್ದು ರಾಜಾಜಿನಗರನೇ ಹಾಗಾಗಿ ನಾನು ಶಾಲೆಯಲ್ಲಿ ಓದೋ ದಿನಗಳಿಂದಲೂ ನನಗೊಂದು ರೀತಿ ಒಂದು ವಿದ್ಯಾರ್ಥಿ ನಾಯಕನಾಗಬೇಕು ಮತ್ತು ಒಂದು ಹೋರಾಟದ ನಾಯಕನಾಗಬೇಕು ಅನ್ನೋದು ಒಂದು ಗುಣಗಳಿತ್ತು ನನ್ನಲ್ಲಿ ಹಾಗಾಗಿ ಕ್ಲಾಸಲ್ಲಿ ಭಾಳ ಹಲವಾರು ಬಾರಿ ನಾನು ಎಸ್ ಎಲ್ ಸಿ ಹೋರವರೆಗೂ ಭಾಳಷ್ಟು ಸತಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ ಮತ್ತು ನಾನು ಎಸ್ ಎಸ್ ಎಲ್ ಸಿಯಲ್ಲಿ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದೆ ಅಲ್ಲಿ ನನಗೆ ಈ ಅಲ್ಲಿ ಹೋದವಾಗ ಸ್ವಲ್ಪ ಕಬಡ್ಡಿ ಆಟ ಆಡೋದು ನ ಕಬಡ್ಡಿ ಭಾಳಷ್ಟು ನನಗೆ ಜನಪ್ರಿಯವಾದ ಒಂದು ಕ್ರೀಡೆ ಆ ಆಟದಲ್ಲಿ ನಾನು ವಿದ್ಯಾರ್ಥಿ ನಾನೇ ಕ್ಯಾಪ್ಟನ್ ಆಗಿದ್ದೆ ಕ್ಲಾ ಸ್ಕೂಲಲ್ಲಿ ಹಾಗಾಗಿ ಅಲ್ಲಿ ಅಲ್ಲಿಂದಲೂ ನನಗೆ ಹೋರಾಟ ಮಾಡಿಕೊಂಡು ಏನೋ ಒಂದು ಛಲ ಸಾಧಿಸಬೇಕು ಅನ್ನೋದು ಇತ್ತು ಮತ್ತು ನಾನು ಅದಾದ ಮೇಲೆ ನಮ್ಮ ಮಲ್ಲೇಶ್ವರಂ ಹದಿನೆಂಟನೇ ಕ್ಲಾಸಲ್ಲಿರೋ ಮಲ್ಲೇಶ್ವರಂ ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಮೊದಲನೇ ವರ್ಷ ಪಿ ಯು ಸಿಗೆ ಸೇರ್ಕೋಬೇಕು ಅಂತ ಅಲ್ಲಿಗೆ ಬಂದೆ ಆಗ ಅಲ್ಲಿ ಮೊದಲನೇ ವರ್ಷದಲ್ಲಿ ಅಲ್ಲಿ ಚುನಾವಣೆ ಇರಲಿಲ್ಲ ಆಗ ನಾವೆಲ್ಲ ಒಂದು ಹೋರಾಟ ಮಾಡಿದ್ರು ಚುನಾವಣೆ ಬೇಕು ಅಂತ ಒಂದು ರ್ಯಾಲಿ ಮಾಡಿ ಆಗ ಚುನಾವಣೆ ಕೊಟ್ಟರು ಮೊದಲನೇ ವರ್ಷದಲ್ಲಿ ಅಂದರೆ ಕ್ಲಾಸ್ ರೆಪ್ರೆಸೆಂಟೇಟಿವ್ ಥ್ರೂ ಆಫೀಸ್ ಬೆರೆಸ್ಸು ಅಂತ ಮಾಡಿದ್ರು ಆಗ ನಾನು ಜನ ಅದು ಪ್ರಿನ್ಸಿಪಲ್ ಪ್ರೆಸಿಡೆಂಟ್ ಆದರು ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಮತ್ತು ಎರಡನೇ ವರ್ಷದಲ್ಲಿ ನಾವು ಡೈರೆಕ್ಟ್ ಎಲೆಕ್ಷನ್ಸ್ ಬೇಕು ಅಂತ ಹೇಳಿ ಮತ್ತೆ ಅಲ್ಲಿ ಡೈರೆಕ್ಟ್ ಎಲೆಕ್ಷನ್ಸು ಬಂತು ಆಗ ಮತ್ತೆ ನಾನು ಅಲ್ಲಿ ಎರಡನೇ ವರ್ಷದಲ್ಲಿ ಯುನಾನಿಮಸ್ ಆಗಿ ಜನರಲ್ ಸೆಕ್ರೆಟರಿ ಆದ ನಮ್ಮಲ್ಲಿ ನಮ್ಮ ತಮ್ಮ ಆರ್ ವಿ ವೆಂಕಟೇಶು ಅವನು ಸಹ ವಿದ್ಯಾರ್ಥಿ ನಾಯಕನಾಗಿ ಮತ್ತು ಯೂತ್ ಕಾಂಗ್ರೆಸ್ಸಲ್ಲಿದ್ದು ಅವನು ಸಹ ಹೋರಾಟ ಮಾಡಿದ್ದ ಅವನು ನಾನಿಲ್ಲಿ ಮಲ್ಲೇಶ್ವರಂ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಜನರಲ್ ಸೆಕ್ರೆಟರಿ ಆದಾಗ ಅವನು ಆರ್ ಸಿ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಿದ್ದ ಮತ್ತು ನಾನು ಇಲ್ಲಿಂದ ಪಾಸಾದ ಮೇಲೆ ಮತ್ತು ಆರ್ ಸಿ ಕಾಲೇಜಲ್ಲಿ ನಾನು ಮೊದಲನೇ ವರ್ಷದಲ್ಲಿ ಹೋಗಿ ಜನರಲ್ ಸೆಕ್ರೆಟರಿಗೆ ಕಂಟೆಸ್ಟ್ ಮಾಡಿದೆ ಅದಾದಮೇಲೆ ಎರಡನೇ ವರ್ಷದಲ್ಲೂ ನಾನು ಗೆಲ್ಲಬೇಕಾಗಿತ್ತು ಆದರೆ ನಮ್ಮ ಮಿತ್ರರಾದ ಆರ್ ಮಂಜುನಾಥ್ ಅವರು ಈ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಅವರು ಮೂರು ಸತಿ ಆ್ಯಟ್ರಿಕ್ ಪ್ರೆಸಿಡೆಂಟ್ ಆಗಿದ್ದರು ಹಾಗಾಗಿ ನಾನು ಮೂರು ಸತಿ ಗೆದ್ದರೆ ಅವರು ರೆಕಾರ್ಡ್ ಬ್ರೇಕ್ ಮಾಡ್ತೀನೋ ಕಾರಣದಿಂದ ಅವರು ಕುತಂತ್ರ ಮಾಡಿ ನನಗೆ ಏಳು ಹೋಟಲ್ ಸೋಲೋ ರೀತಿಯಲ್ಲಿ ಕೆಲವು ಲೆಕ್ಚರ್ಸ್ನಲ್ಲಿ ಅಡ್ಜಸ್ಟ್ ಮಾಡಿ ಭಯ ಬೆಳೆಸಿ ಅವರು ಆ ಬಾರಿ ನಾನು ಏಳು ಹೋಟಲ್ ಸೋಲೋ ಆಗಿ ಮಾಡಿದ್ರು ಅದಕ್ಕೆ ನೆಕ್ಸ್ಟು ಮತ್ತೆ ಮೂರನೇ ಮತ್ತೆ ಮೂರನೇ ವರ್ಷದಲ್ಲಿ ನಾನು ಗೆದ್ದೆ ಮತ್ತು ಇನ್ನೊಂದೇನೆಂದರೆ ಆರ್ ಸಿ ಕಾಲೇಜಲ್ಲಿ ಒಂದು ವಿಶಿಷ್ಟ ಅಂದರೆ ನಾವು ಮೂರು ಜನ ಅಣ್ಣ ತಗೊಂಡರು ಆರ್ ಬಿ ವೆಂಕಟೇಶು ನಾನು ಮತ್ತು ಆರ್ ಬಿ ವಿಶ್ವೇಶ್ ಮೂರು ಜನ ಅಣ್ಣ ತಗೊಂಡರು ಕೂಡ ಆ ಕಾಲೇಜ್ನಲ್ಲಿ ನಾಲ್ಕು ವರ್ಷಗಳ ಕಾಲ ನಾವು ವಿದ್ಯಾರ್ಥಿ ಸಂಘ ಅಧ್ಯಕ್ಷರಾಗಿದ್ದು ಮತ್ತು ಆರ್ ಬಿ ವಿಶ್ವೇಶ್ ಮತ್ತು ಗೋ ಕ್ಯಾಂಪಸ್ಸು ಮ ನಮ್ಮ ಜ್ಞಾನಭಾರತಿಯಲ್ಲೂ ಕೂಡ ವಿದ್ಯಾರ್ಥಿ ಸಂಘ ಅಧ್ಯಕ್ಷನಾಗಿದ್ದರು ಮತ್ತು ಸುಮಾರು ಒಂದು ಹತ್ತನ್ನೆರಡು ವರ್ಷಗಳು ಆರ್ ಸಿ ಕಾಲೇಜಲ್ಲಿ ನಮ್ಮ ವಿದ್ಯಾರ್ಥಿ ಸಂಘನೇ ಹೆಚ್ಚು ಕಡಿಮೆ ನಮ್ಮ ಸಿಂಡಿಕೇಟೇ ಗೆಲ್ತಾಯಿತ್ತು ಮತ್ತು ಆಸಿ ಕಾಲೇಜ್ ಅಂದರೆ ಇದೊಂದು ರೀತಿ ಬೆಂಗಳೂರಿಗೆ ಹೃದಯ ಭಾಗದಲ್ಲಿರ್ಬೇಕಂಥ ಒಂದು ಕಾಲೇಜು ವಿಧಾನಸೌಧ ಎಲ್ಲ ಹತ್ರನೇ ಇರೋಕ್ಕಂಥ ಒಂದು ಕಾಲೇಜು ಹಾಗಾಗಿ ಅಲ್ಲಿ ಚುನಾವಣೆ ಅಂದರೆ ಒಂದು ರೀತಿ ಎಮ್ ಎಲ್ ಎಮ್ ಪಿ ಎಲೆಕ್ಷನ್ಗಿಂತೂ ಜೋರಾಗಿರೋದು ಎಲ್ಲ ಸುಮಾರು ಚುನಾವಣೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ರಿಸರ್ವ್ ಇರೋದು ಆವತ್ತು ಇಡೀ ಬೆಂಗಳೂರಲ್ಲಿರಬೇಕಂಥ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಎಲ್ಲಿ ಗೆಲ್ತಾರೆ ಏನಾಗುತ್ತೆ ಈ ಚುನಾವಣೆ ಅಂತ ಮತ್ತು ನಾನು ಭಾಳಷ್ಟು ಕನಸುಗಳು ಇಟ್ಕೊಂಡು ಈ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಮತ್ತು ಎಲ್ಲ ಯುವಕರನ್ನ ಒಗ್ಗೂಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮತ್ತೆ ಈ ಬೆಂಗಳೂರಿನಲ್ಲಿ ಇರಕ್ಕಂಥ ಹೆಚ್ಚು ಕಡಿಮೆ ಎಲ್ಲ ಕಾಲೇಜ್ಗಳಲ್ಲಿ ನಮ್ಮ ಸಿಂಡಿಕೇಟ್ನ ಫಾರ್ಮ್ ಮಾಡಿದೆ ಅಂದರೆ ನಮ್ಮ ಸಿಂಡಿಕೇಟಲ್ಲಿ ಸುಮಾರು ತೊಂಬತ್ತು ಕಾಲೇಜಸ್ಸು ಎಲೆಕ್ಟೆಡ್ ಯೂನಿಯನ್ಸು ನಮ್ಮ ಸಿಂಡಿಕೇಟಲ್ಲಿತ್ತು ಇತ್ತು ಅದಕ್ಕೆ ನಾನು ಪ್ರೆಸಿಡೆಂಟ್ ಆಗಿದ್ದೆ ಎಕ್ಸೆಪ್ಟು ಕೆಲವು ವುಮೆನ್ಸ್ ಕಾಲೇಜ್ ಬಿಟ್ಟರೆ ಮಹಾರಾಣಿಸು ಮೌಂಟ್ಸು ಜ್ಯೋತಿ ನಿವಾಸು ಇಂಥ ಕೆಲವು ಕಾಲೇಜ್ ಬಿಟ್ಟರೆ ಎಲ್ ಹೆಚ್ಚು ಕಡಿಮೆ ಎಲ್ಲ ಕಾಲೇಜು ನಾವು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ರಾಮಯ್ಯ ಇನ್ ಮೆಡಿಕಲ್ ಇಂಜಿನಿಯರಿಂಗು ಬಿ ಎಮ್ ಎಸ್ಸು ಆರ್ ವಿ ಈ ರೀತಿ ಆಲ್ಮೋಸ್ಟ್ ಇಂಜಿನಿಯರಿಂಗ್ಸು ಲಾ ಕಾಲೇಜಸ್ಸು ಮೆಡಿಕಲ್ ಕಾಲೇಜಸ್ಸು ಡಿಪ್ಲೊಮೊ ಕಾಲೇಜಸ್ಸು ಡೇ ಈವ್ನಿಂಗು ಮಾರ್ನಿಂಗ್ ಕಾಲೇಜಸ್ಸು ಎಲ್ಲವೂ ಕೂಡ ನಮ್ಮ ಸಿಂಡಿಕೇಟಲ್ಲಿ ಮಾಡಿದ್ದು ಅಂದರೆ ಎ ಪಿ ಎಸ್ಸು ಪಿ ಎಸ್ಸು ಬಿ ಎಸ್ಸು ಮತ್ತು ಆರ್ ಸಿ ಎಸ್ ಜೆ ಆರ್ ಸಿ ಗೌರ್ಮೆಂಟ್ ಸೈನ್ಸ್ ಆ್ಯಂಡ್ ಆರ್ಟ್ಸು ವಿ ವಿಪುರಮು ಕೆ ಎಲ್ ಇ ಕಾಲೇಜು ಬಸವೇಶ್ವರ ವಿವೇಕಾನಂದ ಅಲಮಿನ್ನು ಸೆಂಟ್ ಜೋಸಫ್ಸು ಈ ರೀತಿಯಾಗಿ ಬಹಳಷ್ಟು ಕಾಲೇಜುಗಳು ನಮ್ಮ ಸಿಂಡಿಕೇಟಲ್ಲಿತ್ತು ಇದು ನಾನು ಇನ್ನೂ ಮುಂದೆ ನಾನು ಹೇಗೆ ಏನೇನು ಇನ್ಸಿಡೆಂಟ್ ಆಯಿತು ಅಂತೂ ಹೇಳ್ತೀನಿ ಆದರೆ ಈಗ ನನಗೆ ಇದೆಲ್ಲ ನಾವು ಯಾಕೆ ಮಾಡ್ದು ಅಂದರೆ ಒಂದು ಪ್ರಬಲವಾದ ಒಂದು ಧ್ವನಿಯಾಗಿರಬೇಕು ಯಾಕೆಂದರೆ ವಿದ್ಯಾರ್ಥಿಗಳು ಎಲ್ಲದಕ್ಕಿಂತಲೂ ಭಾಳಷ್ಟು ಪವರ್ಫುಲ್ ಸ್ಟೇ ಶಕ್ತಿ ಇರೋಕ್ಕಂಥದ್ದು ಅದು ಸುಮಾರು ನಾವು ಎಂಬತ್ತರ ದಶಕದಲ್ಲಿ ಭಾಳಷ್ಟು ಪವರ್ಫುಲ್ ಆಗಿತ್ತು ನಮ್ಮ ಹೋರಾಟ ನಾವು ಯಾವುದೇ ಸಮಾಜದಲ್ಲಿ ಏನೇ ಒಂದು ತಪ್ಪು ಅಂತ ಕಂಡಾಗ ನಾವು ಯಾರನ್ನೂ ಇದು ಮಾಡ್ತಿರಲಿಲ್ಲ ಒಂದು ಉದಾಹರಣೆ ಅಂದರೆ ಒಂದು ಸತಿ ನಮ್ಮ ಆರ್ ಸಿ ಕಾಲೇಜು ಎದುರುಗಡೆನೆ ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ರವರು ಒಂದು ಎದುರುಗಡೆ ಒಂದು ಪವರ್ ಹೌಸಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಆಗ ವಿದ್ಯಾರ್ಥಿಗಳ ವಿರುದ್ಧವಾಗಿ ಕೆಲವು ಗುಂಡೂರಾಯರು ಯಾವುದೋ ನಮಗೆ ಅವರು ನಮ್ಮ ಬೇಡಿಕೆಗಳು ಮಾಡಿಲ್ಲ ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಮಾಡ್ತಾ ಅದೇ ಟೈಮಲ್ಲಿ ಹೋರಾಟ ಮಾಡ್ತಾಯಿದ್ದು ಆಗ ಗುಂಡೂರಾಯರು ಕಾ ಕಾರು ಕಲ್ಲು ಹೊಡೆದು ದೊಡ್ಡ ಗಲಾಟೆ ಆಗಿ ಆವಾಗ ಸುಮಾರು ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದರು ಮತ್ತು ಈ ವಿದ್ಯಾರ್ಥಿಗಳು ಆಗ ಹೇಗೆ ಸಂಘಟನೆ ಇತ್ತು ಅಂದರೆ ಈಗ ಮೊಬೈಲ್ ಇದೆ ಪೇಜರ್ ಇದೆ ಫೋನ್ ಇದೆ ಎಲ್ಲ ಇದೆ ಆದರೆ ನಮ್ಮ ಕಾಲದಲ್ಲಿ ಯಾವುದೂ ಇರಲಿಲ್ಲ ಮೊಬೈಲು ಪೇಜರು ಯಾವುದೂ ಇರಲಿಲ್ಲ ಆದರೆ ನಾವು ಒಂದು ಕರೆ ಕೊಟ್ಟರೆ ಒಂದು ಗಂಟೆಯಲ್ಲಿ ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ಬಂದು ಸೇರ್ತಾಯಿದ್ರು ಹಾಗಾಗಿ ನಮಗೆ ಎಷ್ಟು ಮಟ್ಟಿಗೆ ಇತ್ತು ಅಂದರೆ ನಾವು ಏನಾದರೂ ಒಂದು ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟರೆ ನೇರವಾಗಿ ಆಗ ಇಡೀ ಬೆಂಗಳೂರಿಗೆ ಒಂದೇ ಡಿ ಸಿ ಪಿ ಇದ್ದಿದ್ದು ಈಗ ಸುಮಾರು ಐದಾರು ಜನ ಡಿ ಸಿ ಪಿ ಇದ್ದಾರೆ ಆಗ ಒಬ್ಬರೇ ಡಿ ಸಿ ಪಿ ಇದ್ದಿದ್ದು ನೇರ ಡಿ ಸಿ ಪಿ ಅವರು ಅಥವಾ ಎ ಸಿ ಪಿಯವರೇ ಬಂದು ನಮ್ಮನ್ನು ಮಾತಾಡಿ ಅಥವಾ ಕಮಿಷನರ್ ಹತ್ರ ಅವರು ಕರ್ಕೊಂಡೋಗಿ ಕಮಿಷ್ನರು ನಮ್ಮ ಹತ್ರ ಚರ್ಚೆ ಮಾಡಿ ಈ ರೀತಿಯಾಗಿ ಒಂದು ಆ ವಿದ್ಯಾರ್ಥಿ ಸಂಘಟನೆ ಭಾಳ ಸ್ಟ್ರಾಂಗ್ ಆಗಿತ್ತು ಮತ್ತು ನಾನು ವಿದ್ಯಾರ್ಥಿನಾಯಕ್ನಾಗಿ ಬೆಳೆ ಸಮಯದಲ್ಲಿ ಭಾಳಷ್ಟು ಜನರನ್ನ ಇವತ್ತು ರಾಜಕೀಯದಲ್ಲಿ ನನ್ನ ಶಿಷ್ಯರಿರ್ಬೋದು ನನ್ನ ಜೂನಿಯರ್ಸ್ ಇರ್ಬೋದು ಭಾಳಷ್ಟು ಜನ ಇವತ್ತು ಎಲ್ಲ ಪಾರ್ಟಿಯಲ್ಲೂ ಎಮ್ ಎಲ್ ಎಸ್ ಇದ್ದಾರೆ ಎಮ್ ಎಲ್ ಇದ್ದಾರೆ ಎಮ್ ಪಿಸ್ ಇದ್ದಾರೆ ಮಂತ್ರಿಗಳಿದ್ದಾರೆ ಮತ್ತು ಕೌನ್ಸ್ಲರ್ಗಳು ಬೆಂಗಳೂರಲ್ಲಂತೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಎಲ್ಲ ಪಾರ್ಟಿಯಲ್ಲೂ ನನ್ನ ಶಿಷ್ಯರು ಕೌನ್ಸಿಲರ್ಸ್ ಇದ್ದಾರೆ ಮತ್ತು ನಾನು ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಅಲ್ಲಿಂದ ನಾನು ಮತ್ತೆ ಯುವ ಜನತಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದೇ ಯುವ ಜನತಾದಳ ರಾಜ್ಯ ಅಧ್ಯಕ್ಷನಾದೆ ಈ ಸಮಯದಲ್ಲೂ ಕೂಡ ನಾನು ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ಭಾಳಷ್ಟು ಜನನ ಅಂದರೆ ನನಗೆ ಮುಂಚೆಯಿಂದಲೂ ಜಾತಿ ಮೇಲೆ ನಂಬಿಕೆ ಇಲ್ಲ ನಾನು ಭಾಳಷ್ಟು ಸೆಕ್ಯುಲರ್ ಆಗಿ ಬೆಳೆದಂಥವನು ಜಾತ್ಯತೀತವಾಗಿ ಬೆಳೆದಂಥವ್ರು ಹಾಗಾಗಿ ನಮಗೆ ಎಲ್ಲರೂ ಕೂಡ ನಾವು ಕನ್ನಡಿಗರಿರ್ಬೋದು ತಮಿಳು ಇರ್ಬೋದು ತೆಲುಗು ಇರ್ಬೋದು ಅಥವಾ ಯಾವುದೇ ಜಾತಿ ಇರ್ಬೋದು ಮತ್ತು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಈ ರೀತಿ ಯಾರನ್ನೂ ಇವ್ರವರು ಒಂದು ನೋಡ್ತಿರ್ಲಿಲ್ಲ ನಾವು ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸಂಘಟನೆ ಮಾಡ್ತಾರೆ ಈ ಸಮಾಜಕ್ಕೆ ಏನಾದ್ರು ಉಪಯೋಗ ಆಗ್ತಾರೆ ಅಂದರೆ ಅಂಥವ್ರನ್ನ ಭಾಳಷ್ಟು ಜನನ ನಾನು ಬೆಳೆಸಿದ್ದೀನಿ ಉದಾಹರಣೆಗೆ ಒಬ್ಬ ಜುಲ್ಫಿಕರ್ ಅಶ್ಮಿ ಅಂತ ಬೀದರಲ್ಲಿ ಅವರು ಮಸ್ತಾನ ಪಕ್ಷದಲ್ಲಿದ್ದರು ಗರೀಬಿ ಆಟ ಪಕ್ಷದಲ್ಲಿ ಅವರು ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂದಾಗ ಭಾಳ ಜನ ವಿರೋಧ ಮಾಡಿದರು ಆದರೆ ನಾನು ಅವ್ರನ್ನ ಕರ್ಕೊಂಬಂದು ಜಿಲ್ಲಾ ಯುವಜನ ದಳ ಅಧ್ಯಕ್ಷನ ಮಾಡಿದ್ದೆ ಆದರೆ ಅಲ್ಲಿ ಮತ್ತೆ ಅವರು ಸೆಟ್ ಆಗಲಿಲ್ಲ ಅಂಥೇಳಿ ಮತ್ತೆ ನಾವು ಹಾಕಿ ಕೊಟ್ಟಂಥ ಅಡಿಪಾಯದಿಂದ ಅವ್ರು ಒಬ್ಬ ನಾಯಕನಾಗ ಬೆಳೆದ್ರು ಮತ್ತು ಅವರು ನಮ್ಮ ಪಾರ್ಟಿ ಬಿಟ್ಟು ಬಹುಜನ್ ಸಮಾಜ್ ಪಾರ್ಟಿಯಿಂದ ಅವ್ರು ಕಂಟೆಸ್ಟ್ ಮಾಡಿ ಎಮ್ ಎಲ್ ಎ ಆದರು ಮತ್ತು ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಅಧ್ಯಕ್ಷರು ಆದರು ಹಾಗೆ ಭಾಳಷ್ಟು ಜನ ನಮಗೆ ಇವತ್ತು ಐವನ್ ಟಿಸೋಝ ಈಗ ಕೌನ್ಸಿಲಲ್ಲಿ ಚೀಫ್ ಇಪ್ಪಿದ್ದಾರೆ ಅವ್ರನ್ನೂ ಕೂಡ ಮಂಗಳೂರಲ್ಲಿ ನಾನೇ ಯುವಜನ ತಳ ಅಧ್ಯಕ್ಷನ ಮಾಡಿದ್ದು ಆಗ ಭಾಳ ಜನ ವಿರೋಧ ಇದ್ದರು ಈ ಥರ ಭಾಳಷ್ಟು ಜನ ಯುವಕರು ನಾವು ಒಬ್ಬ ಶ್ರೀನಿವಾಸ್ ಅಂತ ರಾಯಚೂರಲ್ಲಿ ಭಾಳ ಬಡವ ಮತ್ತು ಹಿಂದುಳಿದ ವರ್ಗದವನು ಅವನಿಗೆ ಯಾರೇ ಸಪೋರ್ಟ್ ಇರಲ್ಲ ಅದು ಒಳ್ಳೆಯ ಸಂಘಟನೆ ಇತ್ತು ಅವ್ರನ್ನೂ ಬೆಳೆಸ್ತೆ ಅವನು ಚೇರ್ಮನ್ ಆದ ಪಾಪ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಬೆಳೆಸ್ತಂಥವ್ರು ಎಷ್ಟೋ ಜನ ಇವತ್ತು ಬಿರೇದರ್ ಅಂತ ರೋ ರೋಡ್ನಲ್ಲಿ ಗೆದ್ದಿದ್ರು ಮತ್ತು ಈ ಸುರೇಶು ಇವಾಗ ಸುರೇಶ್ ಗೌಡ ತುಮ್ಕೂರು ಗ್ರಾಮಾಂತರ ಅತನೂ ರಾಜಕೀಯವಾಗಿ ನಾನೇ ಭಾಳಷ್ಟು ಬೆಳೆಸಿದ್ದು ಮತ್ತು ಸಂಪಂಗಿ ಸಂಪಂಗಿ ನನ್ನ ಸಿಂಡಿಕೇಟಲ್ಲೇ ನನ್ನ ಪ್ರೆಸಿಡೆಂಟು ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅದು ಭಾಳಷ್ಟು ದೊಡ್ಡ ಸ್ಟೋರಿನೇ ಇದೆ ಡಿ ಕೆ ಶಿವಕುಮಾರು ಅವರು ಇವತ್ತು ಏನೇ ಬೆಳೆದ್ರು ಅದು ಅವ್ರ ಅದೃಷ್ಟದಿಂದ ಬೆಳೆದಾರೆ ಹೊರತು ರಾಜಕೀಯವಾಗಿ ಅವರು ಆ ಮಟ್ಟದಲ್ಲಿ ಆವತ್ತು ಹೋರಾಟದಲ್ಲಿ ಇರಲಿಲ್ಲ ಅವರು ನಾವು ರಾಜಕೀಯಕ್ಕೆ ಬಂದಾಗ ನನಗೆ ಡಿ ಕೆ ಶಿವಕುಮಾರು ನಮ್ಮ ನಾನು ಓದ್ತಿದ್ದಂಥ ಶಾಲೆ ಎದುರುಗಡೆ ಅವರು ದೊಡ್ಡಮ್ಮನ ಮನೇಲಿ ಅವರು ಇದ್ದುಕೊಂಡು ಬೇರೆ ಶಾಲೆಯಲ್ಲಿ ಓದ್ತಾಯಿದ್ರು ನಾವು ಗಿಬಡಿ ಬಿಡಿಯಾಡಾಗ ಒಂದು ರೀತಿ ನಮ್ಮ ಅಭಿಮಾನಿ ಥರ ಬಂದು ಕೂತ್ಕೊಂಡು ನೋಡೋರು ಗುರು ಗುರು ಅಂತ ಮಾತಾಡ್ಕೊಂಡು ಕೂತ್ಕೊಳ್ಳೋರು ಮತ್ತು ಅವರು ನಾನು ಕಾಲೇಜ್ಗೆ ಸೇರ್ಕೊಳ್ಳೋಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ನಾವು ಇಬ್ಬರು ಸೈಕಲಲ್ಲಿ ಮಲ್ಲೇಶ್ವರಂ ಜೂನಿಯರ್ ಕಾಲೇಜ್ಗೆ ಹೋದ್ ನನಗೆ ಅಡ್ಮಿಷನ್ ಸಿಕ್ತು ಅವ್ರಿಗೆ ಸಿಗಲಿಲ್ಲ ಹಾಗಾಗಿ ಅವ್ರನ್ನ ಮತ್ತೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಎಸ್ ಕಾಲೇಜ್ ಅಂತ ಅದು ಮೊದಲು ಎಮ್ ಇ ಎಸ್ ಹತ್ರ ಒಂದು ಒಂದು ಮನೆಯಲ್ಲಿತ್ತು ಅದು ಆ ಮನೆ ಬಿಲ್ಡಿಂಗಲ್ಲಿತ್ತು ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ತು ಮತ್ತು ನಾನು ಮಲ್ಲೇಶ್ವರಂ ಜೂನಿಯರ್ ಕಾಲೇಜಲ್ಲಿ ಜನರಲ್ ಸೆಕ್ರಟರಿ ಆದಾಗ ಮೊದಲನೇ ವರ್ಷ ಮತ್ತು ಎರಡನೇ ವರ್ಷ ನಾನು ಜನರಲ್ ಸೆಕ್ರಿದಾಗ ಅವ್ರಿಗೆ ಎಚ್ ಕೆ ಎಸ್ ಕಾಲೇಜಲ್ಲಿ ಅವ್ರಿಗೆ ಎರಡನೇ ವರ್ಷದಲ್ಲಿ ಜನರಲ್ ಸೆಕ್ರೆಟರಿಯಾಗಿ ನಾವು ನಿಲ್ಲಿಸಿ ಅವರು ಅಲ್ಲಿಗೆದ್ರು ಹಾಗಾಗಿ ನಾವೆಲ್ಲ ಅಲ್ಲಾದ ಮೇಲೆ ನಾನು ಆರ್ ಸಿ ಕಾಲೇಜಲ್ಲಿ ಸೇರಿಕೊಂಡಾಗ ಅವರು ಅಲ್ಲಿ ಬಂದರು ಬಟ್ ಬೇಡ ಅಂತೇಳಿ ನಾವು ಎಸ್ ಜಿ ಆರ್ ಸಿಗೆ ಅಡ್ಮಿಷನ್ ಕೊಡಿಸ್ತು ಅಲ್ಲಿ ಅವರು ಮೊದಲನೇ ವರ್ಷ ಏನೂ ಆಗಲಿಲ್ಲ ಎರಡನೇ ವರ್ಷ ಡಿ ಕೆ ಶಿವಕುಮಾರ್ ಅವರು ಫೈನ್ ಆರ್ಟ್ಸ್ ಸೆಕ್ರೆಟರಿ ಆದರು ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ರಾಜಕೀಯಕ್ಕೆ ಬಂದರು ಅಂದರೆ ಅವರು ಸ್ವಲ್ಪ ದಿವಸ ಅವರು ಯಾಕೋ ದೊಡ್ಡ ಮನೆಯಲ್ಲಿ ಅವ್ರಿಗೆ ಸೆಟ್ ಇರಲಿಲ್ಲ ಅಷ್ಟೊತ್ತಿಗೆ ನಾನು ಸ್ವಲ್ಪ ನಾವು ನಮಗೆ ಒಂದು ನಾವೆಲ್ಲ ಹರಿಪ್ರಸಾದ್ ಜೊತೆಯಲ್ಲಿ ಮೊದಲು ಒಂದು ಟ್ರೂಪ್ ಆಗಿದ್ದು ನಾನು ಎಲ್ ಎನ್ ಮೂರ್ತಿಯವರು ರೈಲ್ವೆ ಮೋಹನ್ ಅಂತ ಶೇಷಾದ್ರಿಪುರಂ ಕಾಲೇಜು ಯೂನಿಯನ್ ಅಧ್ಯಕ್ಷರಾಗಿದ್ದರು ಮತ್ತು ನಾಯ್ಡು ಅನ್ನೋರು ಎನ್ ಕೆ ಚಂದ್ರಶೇಖರರು ಭಾಳಷ್ಟು ಜನ ನಾವು ಒಂದು ಟೀಮು ಇದ್ದು ಆದರೆ ಹರಿಪ್ರಸಾದ್ರವರು ಧೋರಣೆ ನಾ ಎಲ್ಲರೂ ಬಳಸ್ಕೊಳ್ಳೋದು ಮತ್ತು ಯಾರನ್ನೂ ಕೂಡ ಅವರು ಬೆಳೆಸೋಕ್ ಬೆಳೆಸ್ತಿರ್ಲಿಲ್ಲ ಮತ್ತು ನಮಗೆ ನಮ್ಮ ಜೊತೆ ಇದ್ದಂಥ ಹುಡುಗರು ನಮ್ಮ ಅವರು ಅವ್ರಿಗಾಗಿ ದುಡ್ದಂಥ ಹುಡುಗರನ್ನ ಅವರು ಯಾವ ರೀತಿ ಶೋಷಣೆ ಮಾಡಿದ್ರು ಅದು ಸ್ವಲ್ಪ ಎಲ್ಲ ಬೇಸತ್ತು ಯಾಕೆಂದರೆ ಅವಾಗ ನಾವು ಮೊದಲು ನಾನು ನಾಯಕನಾಗಿ ಬಂದಾಗ ನನಗೆ ಪರಿಚಯ ಆಗಿದ್ದು ನಮ್ಮ ರಾಜಾಜಿನಗರದಲ್ಲಿ ಎಮ್ ಎ ಆನಂದ್ ಅಂತ ಎಂ ಎ ಆನಂದ್ ಅವರು ಆಗ ಸ್ವಲ್ಪ ಒಂದು ಒಂದು ಮಟ್ಟದ ಆಗಿದ್ದರು ಸೊ ಅವ್ರ ಮುಖಾಂತರ ನಾವು ಎಲ್ ಎಚ್ಗೆ ಹೋಗಿದ್ದೆವು ಒಂದು ಸರ್ತಿ ಅಲ್ಲಿ ನಮ್ಮ ಎನ್ ಎಸ್ ವಿ ಸ್ಟೇಟ್ ಪ್ರೆಸಿಡೆಂಟು ವಿಜೇಂದ್ರ ರಾವ್ ಅಂತಿದ್ದರು ಶಿವಮೊಗ್ಗ ಅವರು ಮತ್ತು ಹಸನ್ ಅಂತ ಒಬ್ಬ ನಮ್ಮ ಮರಕೇರ ಲೀಡ್ರೊಬ್ಬರಿದ್ದರು ಅವರು ಮುಖಾಂತರ ಒಂದು ಸತಿ ದೇವರಾಜರ್ಸನ್ನ ಭೇಟಿಯಾಗಿದ್ದು ಆಗ ದೇವರಾಜರ್ಸನ್ನ ನೋಡೋದು ಅಂದರೆ ನಮ್ಗೊಂಥರ ಖುಷಿ ನಾವೆಲ್ಲ ಪೇಪರಲ್ಲಿ ಓದಿ ಕೇಳ್ತಾಯಿದ್ದು ಒಬ್ಬ ವರ್ಗದ ನಾಯಕ ಅಂತ ಅವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಭಾಳ ಇನ್ನು ಪಿ ಯು ಸಿ ಭಾಳ ಸಣ್ಣ ಹುಡುಗ ಅವ್ರನ್ನ ಭೇಟಿಯಾಗಿದ್ದು ಮತ್ತು ಅದಾದ ನಂತರ ನಾವು ಸೆಕೆಂಡ್ ಪಿ ಯು ಸಿಗೆ ಬಂದಾಗ ನನ್ನ ಬ್ರದರು ಅಲ್ಲಿ ನಮ್ಮ ರಿಲೇಷನ್ ಮನೆಯಲ್ಲೇ ಬೆಳೆದ ಅಲ್ಲಿ ಮಲ್ಲೇಶ್ವರದಲ್ಲಿ ಹರಿಪ್ರಸಾದ್ ಮನೆ ಇದ್ದಾರೆ ಹಾಗಾಗಿ ಸ್ವಲ್ಪ ಹರಿಪ್ರಸಾದು ಟಚ್ ಅನ್ನೋ ಜಾಸ್ತಿ ಇದ್ದರಿಂದ ನಾನು ಮಲ್ಲೇಶ್ವರಂ ಜೂನಿಯರ್ ಕಾಲೇಜು ಹರಿಪ್ರಸಾದ್ ಏರಿಯಲ್ಲಿ ಇದ್ದರಿಂದ ಸ್ವಲ್ಪ ಆ ಟೀಮಲ್ಲೇ ಇದ್ದು ನಾವೆಲ್ಲ ಅವಾಗ ಗುಂಡೂರಾವೂ ಮತ್ತು ದೇವರಾಜರ್ಸ್ಗೂ ದೇವರಾಜರ್ಸ್ ಅವರು ಚೀಫ್ ಆಗಿದ್ದರು ಇವರಿಬ್ಬರಿಗೂ ಕೂಡ ಅಲ್ಲಿ ಗಲಾಟೆ ಬಂದಾಗ ದೇವರಾಜರ್ಸು ನಾವು ಗುಂಡ್ರಾವ್ರ ಪರವಾಗಿ ಹರಿಪ್ರಸಾದ್ ಪರವಾಗಿ ಕೆಲವು ಸ್ಟ್ರೈಕ್ ಎಲ್ಲ ಮಾಡಿ ಕೆಲವು ಗ ಬಸ್ಗಳಿಗೆಲ್ಲ ಡ್ಯಾಮೇಜ್ ಆಗಿ ಹುಡುಗರಿಗೆಲ್ಲ ಕೇಸು ಕೂಡ ಆಗಿತ್ತು ಆದರೆ ಹರಿಪ್ರಸಾದ್ರವರು ಅವರು ನೆಕ್ಸ್ಟು ಇಯರ್ ಎಲೆಕ್ಷನ್ ಆಗುವಾಗ ಅವ್ರ ಕಡೆ ಅವರು ಬೇರೆ ಸಿಂಡಿಕೇಟ್ ನಾವು ಹೇಳಿದ್ರೆ ಅವರು ಅದನ್ನು ಸರಿಯಾಗಿ ಗಮ ಇಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿ ಉದಾಸೀನ ಮಾಡಿದ್ರು ಹಾಗಾಗಿ ಸ್ವಲ್ಪ ಬೇಸತ್ತು ನಾವೆಲ್ಲ ನಾನು ಮತ್ತು ಎಲ್ ಎನ್ ಮೂರ್ತಿ ಇರೋರು ಎಲ್ ಎನ್ ಮೂರ್ತಿ ಇರೋರು ಹತ್ರ ಭಾಳ ಆತ್ಮೀಯವಾಗಿದ್ದರು ಅವರು ನಮಗೆಲ್ಲ ಅನ್ಯ ಆಗಿದ್ದು ನೋಡಿ ಪಾಪ ಅವರು ನಮ್ಮ ಜೊತೆ ಬಂದು ಇಲ್ಲ ನಿಮ್ಗೆ ಅಲ್ಲಿ ಅನ್ಯ ಆಗಿದೆ ಅನ್ನೋ ರೀತಿ ಮಾತನಾಡಿದಾಗ ಎಲ್ ಎನ್ ಮೂರ್ತಿ ಇರೋರು ಸುರೇಂದ್ರವರು ನಾವು ಎಲ್ಲ ಸೇರಿಕೊಂಡು ಮಾತಾಡೋದು ಏನು ಮಾಡಬೇಕು ಅಂತ ಆಗ ಎಲ್ ಎನ್ ಮೂರ್ತಿಯವ್ರ ಮುಖಾಂತರ ಅವ್ರನ್ನೇ ನಮ್ಮ ಲೀಡ್ರ್ ಥರ ಮಾಡಿಕೊಂಡು ಅವ್ರ ಮುಖಾಂತರ ನಾವು ಬಂಗಾರಕ್ಕನವ್ರ ಹತ್ರ ಹೋಗೋದು ಆಗ ಬಂಗಾರಪ್ಪನವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಸೊ ಬಂಗಾರಪ್ಪನವ್ರನ್ನ ನಾವು ಅಪ್ರೋಚ್ ಮಾಡಿ ಈ ಥರ ಯಾವ ರೀತಿ ದೇವರಾಜರ್ಸು ವಿದ್ಯಾರ್ಥಿಗಳನ್ನ ಮತ್ತು ಯುವಕರನ್ನ ಬೆಳೆಸಿದ್ರು ಅದೇ ರೀತಿ ನೀವು ಪ್ರೋತ್ಸಾಹ ಮಾಡಿ ಬೆಳೆಸಬೇಕು ಒಳ್ಳೆಯ ವಿದ್ಯಾರ್ಥಿ ಸಂಘಟನೆಯನ್ನು ನಾವು ಮಾಡ್ತೀವಿ ಅನ್ನೋ ರೀತಿ ಮಾತನಾಡಿದಾಗ ಅವರು ಸ್ವಲ್ಪ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಮತ್ತೆ ಆಯಿತು ನೀವು ಮಾಡಿ ನಾನು ಏನು ಬೇಕೋ ನಾನು ಸಹಾಯ ಮಾಡ್ತೀನಿ ಒಳ್ಳೆ ರೀತಿಯಲ್ಲಿ ನೀವು ಹೋರಾಟ ಮಾಡಿ ಅಂತ ಹೇಳಿದರು